बसवलिंगाय नमः। ओम शांति शांति शांति। बसववाहिनिया एल्ला वीक्षक बंधुगळिगे वैद्यश्री माडुव अनंत शरणु शरणार्थिगळु। आत्मीयरे, बहळ मुख्यवागि नावु गर्भ ಧಾರಣೆಯ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಮಕ್ಕಳಾಗದೇ ಇರುವವರ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವಾಗಿ ಇನ್ನಷ್ಟು ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಈ ಗರ್ಭ ಕೆಲವು ಜನರಿಗೆ ನಿಲ್ಲೋದೇ ಇಲ್ಲ. ಅವ್ರು ಏನು ಮಾಡಬೇಕಂದ್ರೆ 6 ಚಮಚ ಎಳ್ಳೆಣ್ಣೆ, ಅದರ ಜೊತೆಗೆ 6 ಚಮಚ ಹಾಗಲಕಾಯಿ ಸೊಪ್ಪಿನ ರಸ. 6 ಚಮಚ ಎಳ್ಳೆಣ್ಣೆ, ಅದರ ಜೊತೆಗೆ 6 ಚಮಚ ಹಾಗಲಕಾಯಿ ಸೊಪ್ಪಿನ ರಸ. ಇದೆರಡನ್ನು ಋತುಸ್ರಾವವಾಗಿರತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಮುಟ್ಟಾಗಿರತಕ್ಕಂಥ ಸಂದರ್ಭದಲ್ಲಿ, ಆ ಹೆಣ್ಣುಮಗಳು ಮುಟ್ಟಾಗಿರ್ತಾರಲ್ಲ ಆ ಸಂದರ್ಭದಲ್ಲಿ, ಪ್ರತಿದಿನ ಬೆಳಗಿನ ಜಾವ 2 ದಿವಸದವರೆಗೂ ಕಂಟಿನ್ಯೂಸ್ ಆಗಿ 2 ದಿವಸದವರೆಗೂ ಋತುಸ್ರಾವವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಮುಟ್ಟಾಗಿರೋ ಸಂದರ್ಭದಲ್ಲಿ 2 ದಿವಸ ಕಂಟಿನ್ಯೂಸ್ ಆಗಿ ಕೊಡಬೇಕು. ಆತಾಯ್ತಾ? ಇದನ್ನು 2 ದಿವಸ ಕೊಡೋದರಿಂದ ಅವ್ರಿಗೆ ಗರ್ಭ ನಿಲ್ತಕ್ಕಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಅದರ ಜೊತೆಗೆ ಕೆಲವು ಜನರಿಗೆ ಗರ್ಭ ನಿಂತೂ ಕೂಡ ಅದು ಅಬಾರ್ಷನ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ಮದ್ದು ಏನಂದರೆ, ಈ ಉತ್ತರಾಣಿ ಎಲೆ 1/2 ಚಮಚ, ಅದರ ತಾಜಾ ರಸ, ಅದರ ಜೊತೆಗೆ ಅಶ್ವಗಂಧದ ಚೂರ್ಣ 1/2 ಚಮಚ, ಉತ್ತರಾಣಿ ಎಲೆಯ ರಸ, ತಾಜಾ ಎಲೆಯ ರಸ, ಇದೊಂದು 1/2 ಚಮಚ. ಇದನ್ನು ಬೆಳಗ್ಗೆ ರಾತ್ರಿ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇರಿಸಿದ್ರೆ ಓಕೆ, ಸ್ವಲ್ಪ ಪ್ರಮಾಣದಲ್ಲಿ. ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 2 ಬಾರಿ ಏನು ಕೊಡೋದ್ರಿಂದ ಆ ಗರ್ಭ ಪಾದವಾಗ್ತಕ್ಕಂಥದ್ದು ನಿಲ್ತಕ್ಕಂಥ ಶಕ್ತಿ ಇದೇನು ಮಾಡ್ತದೆ, ಅದಕ್ಕೆ ಒದಗಿಸ್ತದೆ. ಇದಕ್ಕೂ ನಿಮಗೆ ಸಾಧ್ಯ ಆಗಿಲ್ಲ ಅಂದರೆ, ನಮ್ಮ ಆಶ್ರಮದಲ್ಲಿ ಇದಕ್ಕೆ ಹಲವಾರು ಔಷಧಿಗಳನ್ನ, ಹಲವಾರು ಯೋಗ ಚಿಕಿತ್ಸೆಯನ್ನು ಕೊಡ್ತೇವೆ. ಆವಾಗ ನೀವು ಇದನ್ನು ಟ್ರೈ ಮಾಡಿದರೂ ಕೂಡ ಆಗಲಿಲ್ಲ ಅಂದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅದರ ಜೊತೆಗೆ ಈ ಗರ್ಭಧಾರಣೆಗೆ ಇರತಕ್ಕಂಥ ಸಮಸ್ಯೆಗಳ ನಿವಾರಣೆಗೆ ಹಲವಾರು ಆಸನಗಳನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಅದರಲ್ಲಿ ಉಷ್ಟ್ರಾಸನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದರ ಜೊತೆಗೆ ಮಂಡೂಕಾಸನ, ಮತ್ತು ಅದರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ಈ ವಕ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ಇವೆಲ್ಲ ನಮ್ಮ ಗರ್ಭಧಾರಣೆಯ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಹಾಗಿದ್ರೆ ಈ ಆಸನಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲು ಉಷ್ಟ್ರಾಸನ. ಹೇಗೆ? ನೇರವಾಗಿ ಕುತ್ಕೋಬೇಕು, ಮೊಣಕಾಲ ಮೇಲೆ ಈ ರೀತಿ ನಿಂತ್ಕೋಬೇಕು. ಈ ರೀತಿ ಮೊಣಕಾಲ ಮೇಲೆ ನಿಂತ್ಕೊಂಡಾಗ ನಮ್ಮ 2 ಕೈಗಳನ್ನು ಆಕಾಶಕ್ಕೆ ನೇರವಾಗಿ ಎತ್ತಬೇಕು. ಈಗ ಬಲಗೈ ಹಸ್ತವನ್ನು ಬಲ ಪಾದದ ಮೇಲೆ ಇಟ್ಕೋಬೇಕು, ಎಡಗೈ ಹಸ್ತವನ್ನು ಮೇಲೆತ್ತಬೇಕು. ಅರ್ಧ ಉಷ್ಟ್ರಾಸನ. ವಾಪಸ್ ನಿಧಾನವಾಗಿ ಅಪೋಸಿಟ್ ಸೈಡ್ ವಾಪಸ್. ಇದರಿಂದ ಥೈರಾಯ್ಡ್ ಗ್ರಂಥಿಯು ಕೂಡ ಆಕ್ಟಿವೇಟ್ ಆಗುತ್ತೆ, ಅದರ ಜೊತೆಗೆ ಗರ್ಭಾಶಯ ಕೂಡ ಪ್ರಬಲವಾಗ್ತಾವೆ.
ಇದಾದಮೇಲೆ ಪೂರ್ಣ ಉಷ್ಟ್ರಾಸನ. ಈ ಆಸನದಲ್ಲಿ ಎಷ್ಟು ಹೊತ್ತಾಗ್ತದೆ ಅಷ್ಟೊತ್ತು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ವಾಪಸ್ ಈ ಉಷ್ಟ್ರಾಸನವನ್ನು ಒಂದು 20 ಬಾರಿ ಅಭ್ಯಾಸ ಮಾಡಿದ್ಮೇಲೆ ನೆಕ್ಸ್ಟ್ ಮಂಡೂಕಾಸನವನ್ನು ಅಭ್ಯಾಸ ಮಾಡಬೇಕು. ಮಂಡೂಕಾಸನವನ್ನು ಹೇಗೆ ಅಭ್ಯಾಸ ಮಾಡೋದು? ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಉಸಿರನ್ನು ಹೊರಗಡೆ ಹಾಕ್ತಾ ನೀವೇನು ಮಾಡಬೇಕು, ನಿಮ್ಮ ಶರೀರವನ್ನು ಮುಂದೆ ಬಾಗಿಸ್ಬೇಕು. ಹೀಗೆ ಮಂಡೂಕಾಸನವನ್ನು ಅಭ್ಯಾಸ ಮಾಡಬೇಕು. ನೆನಪಿರಲಿ, ಇದು ಋತುಸ್ರಾವದ ಸಮಸ್ಯೆ, ಋತುಸ್ರಾವದ ಎಲ್ಲ ವಿಕಾರಗಳನ್ನು ದೂರ ಮಾಡ್ತದೆ. ಆದರೆ ಋತುಸ್ರಾವದ ಸಂದರ್ಭದಲ್ಲಿ ಇದನ್ನು ಅಭ್ಯಾಸ ಮಾಡಬಾರ್ದು. ಅಂದರೆ ಮುಟ್ಟಾಗಿರುವ ಸಂದರ್ಭದಲ್ಲಿ ಯಾವುದೇ ಆಸನವನ್ನು ಕೂಡ ಅಭ್ಯಾಸ ಮಾಡಬಾರ್ದು. ಮುಟ್ಟಾಗಿರುವ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಅರ್ಥ ಆಯ್ತಾ? ಅದರ ಜೊತೆಗೆ ಹಲವಾರು ವಿಶೇಷ ಮಾಹಿತಿಗಳನ್ನು ಕೂಡ ನಾವು ಇನ್ನೊಂದು ವಿರಾಮದ ನಂತರ ತಿಳಿದುಕೊಳ್ಳೋಣ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಗರ್ಭಕೋಶದಲ್ಲಿ ಏನು ಗುಳ್ಳೆ ಆಗಿರ್ತದೆ, ಸಿಸ್ಟ್ ಆಗಿರುತ್ತೆ, ಅದಕ್ಕೆ ನಾವು ತಂಪಾದ ಪದಾರ್ಥಗಳನ್ನು ಸೇವನೆ ಮಾಡೋದ್ರ ಜೊತೆಗೆ ಘೃತಪಾನವನ್ನು ಕೂಡ ಮಾಡಬೇಕಾಗ್ತದೆ. ಘೃತ ಅಂದರೆ ತುಪ್ಪ. ಅದರಲ್ಲಿ ಮೆಡಿಕೇಟೆಡ್ ಘೃತಗಳು ಕೂಡ ಇದ್ದಾವೆ. ಆ ಒಂದು ಘೃತಗಳಲ್ಲಿ ಬಹಳ ಮುಖ್ಯವಾಗಿ ಗರ್ಭಕೋಶಕ್ಕೆ ಟಾನಿಕ್ ಆಗಿರತಕ್ಕಂಥ ಒಂದು ತುಪ್ಪ ಯಾವುದಂದರೆ ಶತಾವರಿ ಘೃತ ಅಂತ ಕರೀತಾರೆ. ಈ ಶತಾವರಿ ಘೃತ ಅಂತಕ್ಕಂಥದ್ದು ಗರ್ಭಕೋಶಕ್ಕೆ ಬಹಳ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ತುಂಬ್ತದೆ. ಅಲ್ಲಿರೋ ಎಲ್ಲ ವಿಕಾರಗಳನ್ನು ದೂರ ಮಾಡ್ತದೆ. ಯಾಕೆಂದರೆ ಪಿತ್ತ ದೋಷ ಶಮನವಾದಾಗ ನಮ್ಮ ಪಿ ಸಿ ಓ ಡಿ ಸಮಸ್ಯೆ ಸರಿಯಾಗ್ತದೆ. ನಾವೇನು ಮಾಡ್ತೀವಿ, ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತೇವೆ ಅಂತ ಮೂಢನಂಬಿಕೆಯಿಂದ ನಾವು ತುಪ್ಪವನ್ನು ತಿನ್ನಲ್ಲ. ಒಂದು ನೆನಪಿರಲಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ತುಪ್ಪದಲ್ಲಿ ಎಚ್ ಡಿ ಎಲ್ನ ಪ್ರಮಾಣ ಇರ್ತದೆ, ಅಂದರೆ ಹೈ ಡೆತ್ ಲಿಪೋ ಪ್ರೋಟೀನ್ ಇರ್ತದೆ. ದಾಲ್ಡಾ ತಿನ್ನೋದ್ರಲ್ಲಿ, ಕರಿದ ಪದಾರ್ಥ ತಿನ್ನೋದ್ರಲ್ಲಿ, ಮತ್ತು ಬೇಕರಿ ಪದಾರ್ಥಗಳನ್ನು ತಿನ್ನೋದ್ರಲ್ಲಿ ನಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕ್ರಿಯೇಟ್ ಆಗುತ್ತೆ. ತುಪ್ಪ ತಿನ್ನೋದ್ರಿಂದ ಯಾವತ್ತೂ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರಲ್ಲ. ಅದರ ಜೊತೆಗೆ ನಿಮ್ಮ ಶರೀರಕ್ಕೆ ಈ ಮೆಡಿಕೇಟೆಡ್ ಘೃತ ಬಹಳ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತದೆ. ಶತಾವರಿ ಘೃತ, ಅದರ ಜೊತೆಗೆ ಮಹಾಕಲ್ಯಾಣಕ ಘೃತವೂ ಕೂಡ ನಿಮಗೆ ಸಹಾಯ ಮಾಡ್ತದೆ. ಇವೆಲ್ಲ ಘೃತಪಾನವನ್ನು ಒಬ್ಬ ವೈದ್ಯರ ಸಲಹೆ ಮೇರೆಗೆ ನೀವು ತೆಗೆದುಕೊಳ್ಳೋದು ಬಹಳ ಉತ್ತಮ. ನಾವು ಯಾವ್ಯಾವ ಔಷಧಿಗಳಿದ್ದಾವೆ ಅದನ್ನು ಹೇಗೆ ನಾವು ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಆದರೆ ನೀವು ಒಬ್ಬ ಒಳ್ಳೆಯ ಆಯುರ್ವೇದಿಕ್ ವೈದ್ಯರನ್ನ ಸಂಪರ್ಕ ಮಾಡಿ ಅವರ ನಿರ್ದೇಶನದ ಮೇರೆಗೆ ನೀವು ಈ ಔಷಧಿಗಳನ್ನು ತೆಗೆದುಕೊಂಡ್ರೆ ಬಹಳ ಬೇಗ ಲಾಭ ಸಿಗ್ತದೆ. ಮಹಾಕಲ್ಯಾಣಕ ಘೃತ.
ಶತಾವರಿ ಗ್ರಂಥ, ಫಲಗ್ರತ, ವರ್ಣಾದಿ ಗ್ರಂಥ ಇವೆಲ್ಲ ಗ್ರಂಥಗಳು ನಮ್ಮ ಶರೀರದ ಪಿತ್ತದೋಷವನ್ನು ವಾತದೋಷವನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಸೊ ನಮ್ಮ ಗರ್ಭಕೋಶಕ್ಕೆ ಸಮಸ್ಯೆ ಬಂದಿದೆ, ಗರ್ಭಕೋಶ ಏನೂ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಏನು ಯಾವ ಕ್ರಿಯೆಗಳು ಸರಿಯಾಗಿ ನಡೀತಾ ಇಲ್ಲ ಅಂದರೆ ವಾತ ಮತ್ತು ಪಿತ್ತದ ಇಂಬ್ಯಾಲೆನ್ಸೇ ಕಾರಣ. ಹಾಗಾಗಿ ಈ ಗ್ರಂಥಗಳನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಹಲವಾರು ಆಸನಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆಸನಗಳಲ್ಲಿ ಭಾಳ ಮುಖ್ಯವಾಗಿ ವಕ್ರಾಸನ, ಇದು ಕೂಡ ಗರ್ಭಕೋಶವನ್ನು ಏನು ಮಾಡ್ತದೆ, ಪರಿವರ್ತನೆ ಮಾಡ್ತಾ ಹೋಗುತ್ತೆ. ಗರ್ಭಕೋಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ವಕ್ರಾಸನ ಕೂಡ ಒಳ್ಳೆಯ ಪರಿಹಾರವನ್ನು ಒದಗಿಸ್ತದೆ. ಹೀಗೆ ಹಿಂದೆ ನೋಡಬೇಕು, ಯಾವ ಕಾಲಿನಿಂದ ಎಷ್ಟು ಸಮಯ ಮಾಡ್ತೀರೋ ಅದರ ವಿರುದ್ಧ ದಿಕ್ಕಿನಲ್ಲೂ ಕೂಡ ನೀವು ಅಷ್ಟೇ ಸಮಯ ಅಭ್ಯಾಸ ಮಾಡಬೇಕು. ಹೀಗೆ ವಕ್ರಾಸನ ಇದಾದಮೇಲೆ ಅರ್ಧ ಮತ್ಸ್ಯೇಂದ್ರಾಸನ, ಎಡಗಾಲನ್ನು ಮಡಚಿ ಬಲಗಾಲನ್ನು ಎಡಗಾಲಿನ ಹೊರಗಡೆ ಹಾಕಿ ಬಲಗೈಯನ್ನು ಹಿಂದೆ ಚಾಚಿ ಎಡಗೈಯನ್ನು ಮೇಲೆತ್ತಿ ಎಡಗೈಯನ್ನು ಬಲಗಾಲಿನ ಹೊರಗಡೆಯಿಂದ ಚಾಚಿಕೊಂಡು ಬಲಗಾಲ ಹೆಬ್ಬೆರಳನ್ನು ಸ್ಪರ್ಶ ಮಾಡಿಕೊಳ್ಳಿ. ಹೊಟ್ಟೆಯನ್ನು ತಿರುಗಿಸೋದ್ರಿಂದ ಗರ್ಭಕೋಶದ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದೆ. ಕೆಲವು ಜನರಿಗೆ ಏನಾಗ್ತದೆ, ಬಲ್ಕಿ ಯೂಟ್ರಸ್ ಆಗ್ತದೆ, ಗರ್ಭಕೋಶದಲ್ಲಿ ಫ್ಲೆಕ್ಸಿಬಿಲಿಟಿ ಇರಲ್ಲ, ಆವಾಗಲೂ ಕೂಡ ಅಬಾರ್ಷನ್ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ. ಗರ್ಭಕೋಶ ಹೋಲ್ಡಿಂಗ್ ಕೆಪಾಸಿಟಿಯನ್ನು ಕಳ್ಕೊಂಡಿರ್ತದೆ. ಎಲ್ಲ ಸಮಸ್ಯೆಗಳಿಗೆ ಈ ಆಸನ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಈ ಆಸನ ಮಾಡೋದ್ರಿಂದ ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು. ಗರ್ಭಕೋಶ ಚೆನ್ನಾಗಿ ಹೋಲ್ಡ್ ಮಾಡ್ತದೆ ಆ ಭ್ರೂಣವನ್ನು, ಅದು ಹೋಲ್ಡ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಏನಾಗ್ತದೆ, ಆ ಭ್ರೂಣ ಹೊರಗಡೆ ಬರುತ್ತದೆ. ಈಗ ಇಟ್ಕೋಬೋದು, ಕೈನ ಹಿಂದೆನ ತರ್ಬೋದು. ಹೀಗೆ ಇದಕ್ಕೇನು ಹೇಳ್ತಾರೆ, ಅರ್ಧ ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ಇದು ಕೂಡ ನಮ್ಮ ಗರ್ಭಕೋಶವನ್ನು ಭಾಳ ಶಕ್ತಿಯುತಗೊಳಿಸ್ತಾ ಹೋಗ್ತದೆ. ಅದರ ಜೊತೆಗೆ ವಜ್ರಾಸನ, ಗರ್ಭಕೋಶದ ಶಕ್ತಿ ವೃದ್ಧಿ ಮಾಡಲಿಕ್ಕೆ, ಗರ್ಭಕೋಶದ ಸರ್ವ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ಇನ್ನೊಂದು ಅತಿ ಅದ್ಭುತವಾಗಿರತಕ್ಕಂಥ ಆಸನ ಅದು ಸೂಕ್ತ ವಜ್ರಾಸನ. ಯಾರಿಗೆ ಮೆನ್ಸಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಾ ಇರ್ತದೆ, ಯಾರಿಗೆ ಬಿಳಿ ಮುಟ್ಟಾಗ್ತಾ ಇರ್ತದೆ, ಯಾರಿಗೆ ಮೆನ್ಸಸ್ ಟೈಮಲ್ಲಿ ಬೆನ್ನು ಬರ್ತಾ ಇರ್ತದೆ, ಪಿ ಸಿ ಓ ಡಿ ಸಮಸ್ಯೆ ಇರ್ತದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತದೆ, ಅವರೆಲ್ಲರಿಗೂ ಕೂಡ ಈ ಸೂಕ್ತ ವಜ್ರಾಸನ ಅತಿ ಅದ್ಭುತವಾಗಿ ಸಹಾಯವನ್ನು ಮಾಡ್ತದೆ. ನೋಡಿ ಇಲ್ಲೆಲ್ಲ ಹೇಗೆ ಸ್ಟ್ರೆಚಿಂಗ್ ಆಗಿದೆ ಅಂತ.
ಹೊಟ್ಟೆಯನ್ನೇ ಗಮನಿಸ್ತಾ ಹೋಗಿ. ಈಗ ಮಿನಿಮಮ್ 1-5 ನಿಮಿಷದವರೆಗೆ ನಾವು ಇರಬಹುದು. ನಿಧಾನವಾಗಿ ವಾಪಸ್ ಬನ್ನಿ. ಯಾವುದು ಆಶ್ರಯ ಇಲ್ಲದೂ ಕೂಡ ಎದ್ದೇಳ್ತಕ್ಕಂಥದ್ದನ್ನು ನಾವು ಕಲಿಯಬೇಕು. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಸೊ ಒಂದು ಆಸನ ಇದೆ, ಅದು ಹೆಣ್ಮಕ್ಕಳಿಗೇ ಸ್ಪೆಷಲ್ ಆಗಿನೋ ಅಂತ ನಾವು ಭಾವಿಸ್ಕೋಬೋದು, ಊಹಿಸ್ಕೋಬೋದು. ಅದು ಹಾಗೆಯೇ ಹೆಣ್ಮಕ್ಕಳಿಗೆ ಹೆಚ್ಚು ಲಾಭವನ್ನು ಕೊಡ್ತದೆ. ಆ ಆಸನದ ಹೆಸರು ಏನಂದರೆ ತಿತ್ಲಿ ಆಸನ, ಬಟರ್ಫ್ಲೈ ಅಂತ ಕರೀತಾರೆ. ಇದನ್ನು ಅಭ್ಯಾಸ ಮಾಡೋದ್ರಿಂದ ಗರ್ಭಕೋಶಕ್ಕೆ ಬಂದಿರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಹಲವಾರು ಜನ ನಮ್ಮ ಹತ್ರ ಬರ್ತಾರೆ, ಗರ್ಭಕೋಶ ಏನಾಗಿದೆ ತನ್ನ ಜಾಗದಿಂದ ಬೇರೆ ಕಡೆಗೆ ಬಂದಿದೆ, ಬಲ್ಕಿ ಯೂಟ್ರಸ್ ಆಗಿದೆ. ನಾನು ಅವ್ರಿಗೆ ಹೇಳ್ತೀನಿ ಬಟರ್ಫ್ಲೈ ಮಾಡಿ ಅಂತ ಹೇಳಿದ ಮೇಲೆ ಅವರು 1 ವಾರನೋ 15 ದಿವಸನೋ ಆದಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. 1 ತಿಂಗಳ ಒಳಗಡೆನೆ ಯೂಟ್ರಸ್ ಮತ್ತೆ ತನ್ನ ಜಾಗಕ್ಕೆ ಬಂದು ಕೂತ್ಕೊಂಡಿರ್ತಾರೆ. ಅಷ್ಟು ಅತಿ ಅದ್ಭುತವಾಗಿರತಕ್ಕಂಥ ಶಕ್ತಿ ಈ ಬಟರ್ಫ್ಲೈಯಲ್ಲಿದೆ. ಅದರ ಜೊತೆಗೆ ಇದು ಹೆಣ್ಣು ಮಕ್ಕಳ ಎಲ್ಲ ಸಮಸ್ಯೆಗಳನ್ನು, ಋತುಚಕ್ರದ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಆದರೆ ಆಹಾರಚರ್ಯ, ದಿನಚರ್ಯ ಮತ್ತು ಋತುಚರ್ಯವನ್ನು ಸರಿಯಾಗಿ ಫಾಲೋ ಮಾಡಿದರೆ ಮಾತ್ರ. ನೀವು ತಿನ್ನಬಾರ್ದನ್ನೆಲ್ಲ ತಿಂದು ಎಷ್ಟೇ ಬಟರ್ಫ್ಲೈ ಮಾಡಿದರೂ ಅಷ್ಟೇ, ಆದರೆ ಆಹಾರಚರ್ಯ, ದಿನಚರ್ಯ ಮತ್ತು ಋತುಚರ್ಯ ಚೆನ್ನಾಗಿರಬೇಕು. ಈಗೇನಾಗಿದೆ, ಹೆಣ್ಮಕ್ಕಳು ಮದ್ಯ ವ್ಯಸನಿಗಳಾಗಿದ್ದಾರೆ, ಸರಾಯಿ ಕುಡಿತಾರೆ ಹೆಣ್ಮಕ್ಕಳು, ಹೆಣ್ಮಕ್ಕಳು ತಂಬಾಕು ಹಾಕ್ತಾರೆ, ಗುಟ್ಕಾ ಹಾಕ್ತಾರೆ, ಎಷ್ಟು ಏನಾಗಿದೆ ಅಂತಕ್ಕಂಥದ್ದು ಗೊತ್ತೇ ಆಗ್ತಾ ಇಲ್ಲ ನಮಗೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಒಂಥರ ಅಸಹ್ಯನೂ ಆಗ್ತದೆ, ಮುಜುಗರನೂ ಆಗ್ತದೆ, ಒಂಥರ ಕೋಪ ಬರ್ತದೆ, ಒಂದೊಂದ್ಸಲ ಸಂಕಟನೂ ಆಗ್ತದೆ. ಹಾಗಾಗಿ ಇಂದಿನ ಹಿಂದೂ ದೇಶದ ಯುವಕರೇ, ನವ ಯುವತಿಯರೇ, ಯಾವುದು ನ್ಯಾಯ, ಯಾವುದು ಸತ್ಯ, ಯಾವುದು ಧರ್ಮ, ಯಾವುದು ಕರ್ಮ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯೌವನಾವಸ್ಥೆಯಲ್ಲಿ ಮಾಡಿರ್ತಕ್ಕಂಥ ತಪ್ಪಿಗೆ ನೀವು ಮದುವೆ ಆದಮೇಲೆ ಅದರ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತೀರ. ಬೆಂಗಳೂರಿನಂಥ ಸಿಟಿಗಳಲ್ಲಿ ನೋಡಬೇಕು ನೀವು, ಹೊರಗಡೆ ಹೆಣ್ಮಕ್ಕಳು ಸಿಗರೇಟ್ ಸಹಿತ ಅದನ್ನು ನೋಡಿಬಿಟ್ರೆ ಎಷ್ಟು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನಮಗೆ. ಅಂದರೆ ಅಷ್ಟೊಂದು ನಾವು ಸಂಸ್ಕೃತಿಯಲ್ಲಿ ವಿಕಾರ ಸ್ವರೂಪ ಅಂತ ಹೇಳಿದ್ದೀವಿ. ಸಂಸ್ಕೃತಿ ಅಧಪತನಕ್ಕೆ ಹೆಣ್ಣೇ ಕಾರಣವಾಗಿರ್ತಕ್ಕಂಥ ಒಂದು ಅಘೋರವಾಗಿರ್ತಕ್ಕಂಥ ಸ್ಥಿತಿ ನಾವು ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ತಾಯಿ ಅಂತಕ್ಕಂಥ, ಹೆಂಡತಿ ಅಂತಕ್ಕಂಥ, ಅಕ್ಕ ತಂಗಿ ಅಂತಕ್ಕಂಥ ಸ್ವರೂಪದಲ್ಲಿ ನೋಡಿರ್ತಕ್ಕಂಥ ಹೆಣ್ಣು ಇವತ್ತು ಹಲವಾರು ವಿಕಾರಗಳಲ್ಲಿ ಬಿದ್ದು ಸಂಸ್ಕೃತಿ ನಾಶವನ್ನು, ಸಮಾಜದ ಅವನತಿಯನ್ನು ಮಾಡಲಿಕ್ಕೆ ಒಂದು ಕೆಟ್ಟ ರೀತಿಯಲ್ಲಿ ತಮ್ಮ ಶರೀರವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ತಾಯಂದಿರ ಶರೀರ ಪ್ರದರ್ಶನ ಮಾಡಲಿಕ್ಕೆ ಇರತಕ್ಕಂಥದ್ದಲ್ಲ, ಅದು ಪ್ರಭುವಿನ ದರ್ಶನ ಮಾಡಲಿಕ್ಕಿರ್ತಕ್ಕಂಥದ್ದು. ಹೆಣ್ಮಕ್ಕಳು ಇವತ್ತು ತಮ್ಮ ಶರೀರವನ್ನು ಪ್ರದರ್ಶನವನ್ನು ಮಾಡಬಾರ್ದು, ಅದು ಬಹಳ ಮೋಸ, ಆ ಹೆಣ್ತನಕ್ಕೆ ಅವಮಾನ. ಹಾಗಾಗಿ ಬಹಳ ಮುಖ್ಯವಾಗಿ ಈ ಬಟರ್ಫ್ಲೈಯನ್ನು ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದು ನೋಡಿ. ಇದರಿಂದ ನಿಮ್ಮ ಗರ್ಭಾಶಯ ಹೀಗೆ ನೇರವಾಗಿ ಕೂತ್ಕೊಂಡಿರಬೇಕು, ಬಟರ್ಫ್ಲೈಯನ್ನು ಅಭ್ಯಾಸ ಮಾಡೋದು. ಅದರ ಜೊತೆಗೆ ಧಾನವಾಗಿ ನಿಮ್ಮ ಹಣೆಯನ್ನು ನಿಮ್ಮ ಪಾದಕ್ಕೆ ಸ್ಪರ್ಶ ಮಾಡಿ.
ಇದರಿಂದ ನಮ್ಮ ಅಹಂಕಾರ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು ಏನಂದರೆ, ನೀವು ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಈಗ ಇನ್ನೊಂದು 4 ವರ್ಷ ಮಕ್ಕಳಾಗಬಾರ್ದು, ಇನ್ನೊಂದು 2 ವರ್ಷ ಮಕ್ಕಳಾಗಬಾರ್ದು ಅಂದರೆ ಗರ್ಭನಿರೋಧಕ ಮಾತ್ರೆಗಳನ್ನ ಯಾವತ್ತು ತೆಗೆದುಕೊಳ್ಬಾರ್ದು. ಆ ಮಾತ್ರೆಗಳು ಭಾಳ ಡೇಂಜರಸ್. ಆ ಮಾತ್ರೆಯಿಂದ ಏನಾಗ್ತದೆ, ನಿಮ್ಮ ಶರೀರದ ಒಳಗಿರ್ತಕ್ಕಂಥ ನ್ಯಾಚುರಲಿಟಿ ಅಂತಕ್ಕಂಥದ್ದು ಸತ್ತೋಗ್ಬಿಡ್ತದೆ. ಗರ್ಭಕೋಶ ತನ್ನ ಸತ್ವವನ್ನು ಕಳ್ಕೊಡ್ತದೆ. ಆವಾಗ ಅದಾದಮೇಲೆ ನಿಮ್ಗೆ ಯಾವಾಗ ಮಕ್ಕಳಾಗಬೇಕಂತ ನೀವು ಬಯಸ್ತೀರಲ್ಲ, ಆವಾಗ ಮಕ್ಕಳಾಗಲ್ಲ. ಹಾಗಾಗಿ ನೀವು ಸೇರಿದರೂ ಕೂಡ ನಿಮಗೆ ಮಕ್ಕಳು ಆಗಬಾರ್ದು ಅಂದರೆ ನೀವೇನು ಮಾಡ್ಕೋಬೇಕು, ಹಲವಾರು ಕಪಾಟಿ ಅಂತ ಹಾಕ್ತಾರೆ, ಕಪಾಟಿ ಅಂತೇಳಿ. ಅದರ ಜೊತೆಗೆ ಗಂಡು ಮಕ್ಕಳು ಈ ನಿರೋಧಗಳನ್ನು ಕೂಡ ಬಳಸ್ಬೋದು. ಆದರೆ ಮುಟ್ಟು ನಿಲ್ಲಕ್ಕೆ, ಮುಟ್ಟು ಹೋಗಲಿಕ್ಕೆ, ಗರ್ಭಪಾತ ಆಗಲಿಕ್ಕೆ ಗರ್ಭ ನಿರೋಧಕ ಮಾತ್ರೆಗಳನ್ನು ಯಾವತ್ತು ನಾವು ತೆಗೆದುಕೊಳ್ಳಬಾರ್ದು. ಇದು ವೆರಿ ಡೇಂಜರಸ್. ಹೀಗೆ ಎಕ್ಸಲೇಷನ್ ಮಾಡ್ತಾ ಮಾಡ್ತಾ ಮುಂದೆ ಬೆಂಡಾಗಬೇಕು, ವಾಪಸ್ ಬರಬೇಕು. ಹೀಗೆ ಈ ಬಟರ್ಫ್ಲೈ ಮಾಡ್ತಾ ಹೋದರೆ ಏನಾಗುತ್ತೆ, ನಿಮ್ಮ ಗರ್ಭಕೋಶ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತಾ ಹೋಗುತ್ತೆ. ಅದರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ಇನ್ನೂ ಹಲವಾರು ಆಸನಗಳಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಯಾವ ಆಸನ ಅಂದರೆ, ಅದಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ. ಈ ಪವನ ಮುಕ್ತಾಸನ ಮಾಡೋದ್ರಿಂದ ಕೂಡ ನಮ್ಮ ಗರ್ಭಕೋಶ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಹಾಗಿದ್ರೆ ಈ ಪವನ ಮುಕ್ತಾಸನವನ್ನು ಮಾಡೋದು ಹೇಗೆ ಅಂತಕ್ಕಂಥನ್ನ ನೋಡಿ. ಇದಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ. ಇರಲಿ, ಮತ್ತೊಂದು ಹೀಗೆ ಈ ಪವನ ಮುಕ್ತಾಸನ ಮಾಡೋದ್ರಿಂದ ನಮ್ಮ ಸಮಾನವಾಯು ಅಪಾನವಾಯು ಏನಾಗ್ತದೆ, ಆ್ಯಕ್ಟಿವೇಟ್ ಆಗುತ್ತೆ. ಸಮಾನವಾಯು ಅಪಾನವಾಯುವೇ ನಮ್ಮ ಗರ್ಭಕೋಶದ ಸಮಸ್ಯೆಗೆ ಮೂಲ ಕಾರಣವಾಗಿರ್ತದೆ. ವಾಯು ವಿಕಾರಗಳಲ್ಲಿ ಸಮಾನವಾಯು ಮತ್ತು ಅಪಾನವಾಯು ವಿಕೃತವಾದಾಗ ಗರ್ಭಧಾರಣೆ ಆಗಲ್ಲ. ಹಾಗಾಗಿ ಪವನ ಮುಕ್ತಾಸನ ಮಾಡೋದ್ರಿಂದ ಸಮಾನವಾಯು ಮತ್ತು ಅಪಾನವಾಯು ಎರಡೂ ಏನಾಗ್ತವೆ, ಬ್ಯಾಲೆನ್ಸ್ ಆಗ್ತಾ ಹೋಗ್ತವೆ. ಈ ಪವನ ಮುಕ್ತಾಸನ ಮಾಡೋ ಸಂದರ್ಭದಲ್ಲಿ ನಾವು ಮೇಲೆ ಸ್ಟ್ರೆಚ್ ಮಾಡಿದಾಗ ಲಮ್ ಅಂತ ಹೇಳಬೇಕು, ವಾಪಸ್ ಬರಬೇಕಾದ್ರೆ ವಮ್ ಅಂತ ಹೇಳಬೇಕು. ಮೇಲೆ ಸ್ಟ್ರೆಚ್ ಮಾಡಬೇಕಾದ್ರೆ ಲಮ್ ಅಂತ ಹೇಳಬೇಕು, ವಾಪಸ್ ಬರಬೇಕಾದ್ರೆ ವಮ್ ಅಂತ ಹೇಳಬೇಕು. ಮನಸ್ಸಲ್ಲಿ ಲಂ ವಂ ಲಂ ವಂ ಅಂತ ಹೋದರೆ ಏನಾಗ್ತದೆ, ಆ ಬೀಜ ಮಂತ್ರಗಳು ನಮ್ಮ ಶರೀರದ ಮೂಲಾಧಾರ ಚಕ್ರವನ್ನು, ಸ್ವಾಧಿಷ್ಠಾನ ಚಕ್ರವನ್ನು ಆ್ಯಕ್ಟಿವ್ ಮಾಡ್ತವೆ. ಯಾವಾಗ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಆ್ಯಕ್ಟಿವ್ ಆಗ್ತದೆ, ಆವಾಗ ನಿಮ್ಮ ಗರ್ಭಕೋಶದ ಒಳಗಡೆ ಇರತಕ್ಕಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಹಾಗಾಗಿ ಆಸನ ಒಂದೇ, ಲಾಭಗಳು ಹಲವು ಅಂತಕ್ಕಂಥ ಮಾತನ್ನು ಮೊದಲು ತಿಳ್ಕೋಬೇಕು. ವಿಶಿಷ್ಟವಾಗಿರ್ತಕ್ಕಂಥ ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸನ ಅಭ್ಯಾಸಗಳನ್ನು ಮಾಡೋದ್ರಿಂದ ಸರ್ವ ಸಮಸ್ಯೆಗಳು ನಿವಾರಣೆ ಆಗ್ತವೆ.
ಪ್ರಾತಃಕಾಲ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಭಾಳ ಪ್ರಸಕ್ತವಾಗಿರ್ತಕ್ಕಂಥ ಸಮಯ. ಹಾಗಾಗಿ ಬೆಳಗ್ಗೆ ಎದ್ದೇ ಇವೆಲ್ಲ ಅಭ್ಯಾಸಗಳನ್ನ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ದ. ಮಕ್ಕಳಾಗದೇ ಇರುವ ಸಮಸ್ಯೆಗೆ ಹಲವಾರು ಪರಿಹಾರ ಸೂತ್ರಗಳನ್ನು, ಇನ್ನಷ್ಟು ಪರಿಹಾರಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.